ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮಾಜಿ ಸಚಿವ ಚನ್ನಿಗಪ್ಪರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿಯೇ ಆಚರಿಸಲಾಯಿತು. ಮಾಜಿ ಸಚಿವ ಹಾಗೂ ಜಿಲ್ಲಾ ಜೆಡಿಎಸ್ ಮಾಜಿ ಅಧ್ಯಕ್ಷರಾದ ಸಿ ಚನ್ನಿಗಪ್ಪ ಅವರ 75ನೇ ಹುಟ್ಟುಹಬ್ಬವನ್ನು ತುಮಕೂರಿನಲ್ಲಿ ಅವರ ಅಭಿಮಾನಿಗಳು ಅದ್ದೂರಿಯಿಂದ ಆಚರಿಸಿದರು. ಚನ್ನಿಗಪ್ಪರವರ ಪುತ್ರ ಹಾಗೂ ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್, ಮತ್ತೊಬ್ಬ ಪುತ್ರ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ವೇಣುಗೋಪಾಲ್ ಸೇರಿದಂತೆ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರು ಮುಖಂಡರುಗಳೊಂದಿಗೆ ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚನ್ನಿಗಪ್ಪರವರ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು, ಬ್ರೆಡ್, ಬೆಡ್ಶೀಟ್ ಗಳನ್ನು ವಿತರಿಸಲಾಯಿತು. ಆನಂತರ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಗೌರಿಶಂಕರ್ ಮಾತನಾಡಿ, ಕಳೆದ 1.5 ವರ್ಷದಿಂದ ಆರೋಗ್ಯ ಸಮಸ್ಯೆಯಿಂದ ತಂದೆ ಚನ್ನಿಗಪ್ಪ ಬಳಲುತ್ತಿದ್ದಾರೆ. ಅವರ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುತ್ತಿದ್ದಾರೆಂದು ಹೇಳಿದರು. ರೋಗಿಗಳಿಗೆ ಅವಶ್ಯಕ ಸಾಮಗ್ರಿ ನೀಡುವ ಮೂಲಕ ಅವರ ಆರೋಗ್ಯ ಸುಧಾರಿಸಲಿ ಎನ್ನುವ ಮನೋಭಾವದಿಂದ ಅಭಿಮಾನಿಗಳು, ಕಾರ್ಯಕರ್ತರು ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದಾರೆಂದರು. ತುಮಕೂರು ನಗರ ಕ್ಷೇತ್ರಕ್ಕೆ ನಿಮ್ಮ ಸಹೋದರರ ಟಿಕೆಟ್ ಸಿಗ್ತದೆ, ಕಣದಲ್ಲಿ ನಿಲ್ಲುವ ಸಾಧ್ಯತೆಗಳಿದೆಯಾ? ಏನು, ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತದೆ? ನನ್ನ ಭಾವನೆಯಲ್ಲಿ ಇದೆ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ತಗೊಂಡ್ರೆ ನನ್ನ ಮನಸ್ಸಿನಲ್ಲಿ ತರಬೇಕಿಲ್ಲಿಗೆ ಅನ್ನೋದು ನನ್ನ ತಮ್ಮನ್ನ ತುಮಕೂರು ಸಿಟಿಗೆ ತಮ್ಮನ್ನು ತರಬೇಕು ಅನ್ನೋದು ನನ್ನ ಭಾವನೆ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಗೊತ್ತಿಲ್ಲ. ಹೈಕಮಾಂಡ್ ಮುಂದೆ ಮಂಡಿಸ್ತೇನೆ, ಕೊಡೆ ಟಿಕೆಟ್ ಅಂತ ಕೇಳ್ತೇನೆ. ಕೊಟ್ಟರು ಸಂತೋಷ, ಕೊಡದೆ ಸಂತೋಷ. ಒಟ್ಟಿನಲ್ಲಿ ಕೊಟ್ಟರೆ 100% ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ನೋಡೋಣ, 100% ಆಕಾಂಕ್ಷಿತ ಸತ್ಯ. ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸುವಲ್ಲಿ ಚನ್ನಿಗಪ್ಪರವರು ಅಪಾರವಾಗಿ ಶ್ರಮಿಸಿದ್ದಾರೆ ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜಿನಪ್ಪ ತಿಳಿಸಿದರು. ಚನ್ನಿಗಪ್ಪರವರು ಆರೋಗ್ಯವಾಗಿ ಇದ್ದಿದ್ದರೆ ದೇವೇಗೌಡರು ತುಮಕೂರಿನಲ್ಲಿ ಸೋಲು ಅನುಭವಿಸುತ್ತಿರಲಿಲ್ಲವೆಂದು ಆಂಜಿನಪ್ಪ ಹೇಳಿದರು. ಸೀಟ್ ಗೆದ್ದಾಗ ಬಹುಶಃ ದೇವೇಗೌಡರು ಪ್ರೀತಿಯ ಕುಮಾರಣ್ಣ ಕೂಡ ಅಷ್ಟು ದುಃಖ ಪಟ್ಟಿದ್ದರು ಇಲ್ವೋ ಗೊತ್ತಿಲ್ಲ. ಯೋ, ಈ ಸೀಟ್ ಹೋಯ್ತಲ್ಲ, ಆ ಸೀಟ್ ಹೋಯ್ತಲ್ಲ, ಆ ಸೀಟ್ ಹತ್ರದಲ್ಲಿ ಹೋಯ್ತಲ್ಲ ಅಂತಕ್ಕಂತ ಒಂದು ಕೊರಗು ಅವರಲ್ಲಿ ಯಾವಾಗಲೂ ಇತ್ತು. ಮತ್ತೆ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ, ಇಲ್ಲಿ ಏನನ್ನ ಮಾಡಿ ನಾವು ಪಾರ್ಲಿಮೆಂಟ್ ಅಭ್ಯರ್ಥಿ ನಾವು ಗೆಲ್ಲಿಸ್ಕೊಳ್ಳೇಬೇಕು ಅಂತಕ್ಕಂತ ಒಂದು ಪೀಠಿಕೆಯನ್ನು ಹಾಕಿರ್ತಕ್ಕಂಥವರು, ಮತ್ತು ಏನು ದೇವೇಗೌಡರ ಫ್ಯಾಮಿಲಿ ಅವರು ಇಲ್ಲಿ ಬರಬೇಕು ಅಂತ ಅವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮುಖಾಂತರ ಅವ್ರನ್ನ ಇಲ್ಲಿಗೆ ಹೇಳಿದ್ರು. ಅವರು ಬಾಯಿವಾಕ್ಯ ಏನೋ ದೊಡ್ಡವರು ಬಂದರು. ಬಹುಶಃ ಅವರು ಆರೋಗ್ಯ ಚೆನ್ನಾಗಿದ್ರೆ 100% ದೇವೇಗೌಡರು ಗೆಲ್ತಿದ್ರು ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಅವರು ಪಕ್ಷದ ಸಂಘಟನೆಯಲ್ಲಿ ಜನರ ಮನಸ್ಸನ್ನ ಗೆಲ್ತಕ್ಕಂತ ಒಂದು ಇದನ್ನ ಅವರಲ್ಲಿತ್ತು. ಮತ್ತು ಈಗ ಇನ್ನೊಂದು ನನಗೆ ಹೇಳ್ತಿದ್ರು, ಇವತ್ತೇನಾದ್ರೂ ನಾನು ಅಧ್ಯಕ್ಷ ಆಗಿದ್ದೀನಿ ಅಂದ್ರೆ ಚನ್ನಿಗಪ್ಪ ಕೊಡುಗೈ ದಾನಿಯಾಗಿದ್ದು ಎಲ್ಲರನ್ನು ಪ್ರೀತಿಯಿಂದ ನೋಡಿದ್ದಲ್ಲದೆ ಮನೆಗೆ ಬಂದವರಿಗೆ ಆತಿಥ್ಯ ಮಾಡಿಯೇ ಕಳುಹಿಸುತ್ತಿದ್ದಾರೆಂದು ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ತಿಳಿಸಿದರು. ನಗರ ಜೆಡಿಎಸ್ ಅಧ್ಯಕ್ಷ ಬೆಳ್ಳಿ ಲೋಕೇಶ್, ಗ್ರಾಮಾಂತರ ಅಧ್ಯಕ್ಷ ಆಲನೂರು ಅನಂತು, ಹಿರೇಹಳ್ಳಿ ಮಹೇಶ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ಸಿದ್ಧಲಿಂಗೇಶ್ವರ ಜಾತ್ರೆಗೆ ಕುಡಿಯುವ ನೀರು ಒದಗಿಸುವ ವಿಶ್ವಾಸವನ್ನು ನೂತನ ಮೇಯರ್ ಫರೀದಾ ಬೇಗಂ ರವರು ವ್ಯಕ್ತಪಡಿಸಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ನಡೆಯುವ ಸಿದ್ಧಲಿಂಗೇಶ್ವರ ಜಾತ್ರೆ ಸಂದರ್ಭದಲ್ಲಿ ಬರುವ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದಾಗಿ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಫರೀದಾ ಬೇಗಂ ರವರು ತಿಳಿಸಿದರು. ಶನಿವಾರ ಸಂಜೆ ನೂತನ ಮೇಯರ್ ಫರೀದಾ ಬೇಗಂ ಅವರ ಪತಿ ಹಾಗೂ ಮಾಜಿ ಸದಸ್ಯ ಹಫೀಜ್, ಮಾಜಿ ಶಾಸಕ ಎಸ್ ಶಫಿ ಅಹಮದ್ ಹಾಗೂ ಅವರ ಕುಟುಂಬ ವರ್ಗದವರು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಂಡರು. ಆನಂತರ ಶ್ರೀಗಳು ನಗರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಬೇಸಿಗೆ ಆರಂಭವಾಗುತ್ತಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಸಿದ್ಧಲಿಂಗೇಶ್ವರ ಜಾತ್ರೆ ಇರುವ ಪ್ರಯುಕ್ತ ಮಠಕ್ಕೆ ಕುಡಿಯುವ ನೀರು ಮತ್ತು ವಿವಿಧ ಸೌಲಭ್ಯಗಳನ್ನು ಒದಗಿಸಲು ಶ್ರೀಗಳು ಕೋರಿದರು. ಸ್ವಾಮೀಜಿಗಳ ಕೋರಿಕೆಯಂತೆ ಮಠಕ್ಕೆ ಕುಡಿಯುವ ನೀರು ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡುವುದಾಗಿ ಮೇಯರ್ ಫರೀದಾ ಬೇಗಂ ಹೇಳಿದರು. ಇದಕ್ಕೆ ನನ್ನ ಹಿರಿಯರ ಆಶೀರ್ವಾದ ಇದೆ. ತಾನೇ ನಮ್ಮ ಪಕ್ಷದ ಹಿರಿಯರು ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ನಂದು ಪುಣ್ಯ ಅನ್ಕೊಳ್ತಾ ಇದ್ದೀನಿ. ಈಗೆಲ್ಲ ಏನೇನು ಹೇಳಿದ್ದಾರೆ ಅದು ಒಂದು ವೇದವಾಕ್ಯ ಅಂತ ತಿಳ್ಕೊಂಡು ಅದನ್ನು ಪಾಲಿಸಲು ನನ್ನ ಕರ್ತವ್ಯ.
ಈ ಪವಿತ್ರವಾದ ಸ್ಥಳಕ್ಕೆ ಬಂದಿರೋದು ನನಗೆ ಆಶೀರ್ವಾದ ಸಿಗಲಿ ಅಂತ. ಇಲ್ಲಿಂದ ಆಶೀರ್ವಾದ ತಗೊಂಡು ನಮ್ಮ ಹಿರಿಯರ ಒಂದು ನೇತೃತ್ವದಲ್ಲಿ ಏನೇನು ನಾವೆಲ್ಲ ನಮ್ಮ ಪಕ್ಷದ ಹಿರಿಯರು ಹೇಳಿದ್ದಾರೆ ಅದೇ ಪ್ರಕಾರ ನಡ್ಕೋಬೇಕು, ಅದೇ ಪ್ರಕಾರ ನಮ್ಮ ತುಮಕೂರು ಅಭಿವೃದ್ಧಿ ಗಳಿಸಬೇಕು ಅಂತ ನನ್ನ ಒಂದು ಇಚ್ಛೆ ಇದೆ. ಅದಕ್ಕೆಲ್ಲ ಸಹಕಾರ ನಾನು ಕೋರ್ತೇನೆ. ಸಹಕಾರ ಮತ್ತು ನಮ್ಮ ತುಮಕೂರಿಯನ್ಸು ಒಂದು ಪೇಷನ್ಸ್ ಜೊತೆ ಒಂದು ಸಹಕಾರ ಜೊತೆ ಇದನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ನಾವು ಯಶಸ್ಸು ಕಾಣಿಸ್ತೀವಿ ಅಂತ ಒಂದು ನಂಬಿಕೆಯಿಂದ ಇವತ್ತು ನಂದು ಎರಡು ಮಾತನ್ನು ಹೇಳಿಕೊಳ್ಳುತ್ತೇನೆ. ಮಹಾನಗರ ಪಾಲಿಕೆಗೆ ಮುಸ್ಲಿಂ ಮಹಿಳೆ ಪ್ರಥಮ ಬಾರಿಗೆ ಮೇಯರ್ ಆಗಿದ್ದು ತಮಗೆ ಅತೀವ ಸಂತಸವಾಗಿದೆ ಎಂದು ಮಾಜಿ ಶಾಸಕ ಎಸ್ ಶಫಿ ಅಹಮದ್ ಹೇಳಿದರು. ಎಲ್ಲ ಸದಸ್ಯರುಗಳ ಸಹಕಾರದೊಂದಿಗೆ ನಗರ ಅಭಿವೃದ್ಧಿ ಮಾಡಲು ನೂತನ ಮೇಯರ್ಗೆ ಸೂಚಿಸಿರುವುದಾಗಿ ಶಫಿ ಅಹಮದ್ ಹೇಳಿದ್ದಾರೆ. ಇವತ್ತು ತುಮಕೂರಿನ ಇಪ್ಪತ್ತನೆಯ ಸೆಂಚುರಿನಲ್ಲಿ ಹೊಸದಾಗಿ ನೂತನವಾಗಿ ಹೈಲಿ ಕ್ವಾಲಿಫೈಡ್ ಮುಸ್ಲಿಂ ಮಹಿಳೆಯನ್ನು ಮೇಯರ್ ಆಗಿರೋದು ಬಹಳ ಸಂತೋಷದ ವಿಚಾರ. ಅದೇ ರೀತಿಯಾಗಿ OBCಯ ಮಹಿಳೆಯವ್ರನ್ನ JDSನ ಕ್ಯಾಂಡಿಡೇಟ್ ಅವ್ರಿಗೆ ಉಪಮೇಯರ್ ಮಾಡಿದ್ದೀವಿ. ತುಮಕೂರಿನಲ್ಲಿ ಕೆಲಸ ಮಾಡೋದು ಭಾಳ ಮಟ್ಟಿಗೆ ಇವತ್ತು ಜನಗಳ ಸಮಸ್ಯೆಗಳೇನಿದೆ ಅದು ಈಡೇರಿಸ್ಕೋಬೇಕಾದ್ರೆ ಒಳ್ಳೆ ವ್ಯಕ್ತಿ ಜನಗಳು ಕಳಿಸಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಇವತ್ತು ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಬಂದಿದೆ. ಸ್ಮಾರ್ಟ್ ಸಿಟಿ ಪ್ರಯುಕ್ತ ಹೆಚ್ಚಿನ ರೀತಿ ರಸ್ತೆಗಳನ್ನು ಇವತ್ತೇನು ಅಗೆದು ಎಲ್ಲ ಒಂದು ಜನಗಳಿಗೆ ಸಮಸ್ಯೆ ಉಂಟಾಗಿದೆ ಅದನ್ನು ಅತಿ ಶೀಘ್ರದಲ್ಲಿ ಈಡೇರಿಸಬೇಕಾಗ್ತದೆ. ಮತ್ತು ಆದ್ಯತೆಗಾಗಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ, ಬುಗನಹಳ್ಳಿ ಕೆರೆ ನೀರು ಸಾಕಷ್ಟು ಇರೋದರಿಂದ ಈ ಬ್ಯಾಸ್ಕಿನಲ್ಲಿ ಇವತ್ತು ಈ ಜಾತ್ರೆಯಲ್ಲಿ ಜನಗಳಿಗೆ ಸಾಕಷ್ಟು ನೀರು ಒದಗಿಸಿಗೆ ಪೂಜ್ಯ ಸ್ವಾಮೀಜಿಯವರು ಆಶೀರ್ವಾದದೊಂದಿಗೆ ಇವತ್ತು ಜಾತ್ರೆಗೂ ಸಹ ಹೆಚ್ಚಿನ ರೀತಿಯೇ ಆದ್ಯತೆ ಕೊಟ್ಟು ನೀರನ್ನು ಸರಬರಾಜು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಜನಗಳಿಗೆ 35 ವಾರ್ಡ್ನಲ್ಲೂ ಸಮಗ್ರವಾಗಿ ನೀರಿನ ಸಮಸ್ಯೆ ಎಲ್ಲೂ ಇರದಕ್ಕೆ ಅದನ್ನು ಈಡೇರಿಸುವ ವಿಚಾರದಲ್ಲಿ ನಮ್ಮ ಪಕ್ಷದ ಮೇಯರ್ ಆಗಿರೋರು ಅವರು ಈ ಸಮಸ್ಯೆಯನ್ನು ಈಡೇರಿಸ್ತಾರೆ ಅಂತ ನಂಬಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಕಸ ವಿಲೇವಾರಿ ಮಾಡೋದು ಅದನ್ನು ಸಹ ಹೆಚ್ಚಿನ ರೀತಿಯಲ್ಲಿ ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್ ಈ ಮೂರು ಹೆಚ್ಚಿನ ಆದ್ಯತೆ ಕೊಟ್ಟು ಜನಗಳ ಕೆಲಸ ಮಾಡೋ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು 35 ವಾರ್ಡನ್ನು ಸಹ ಪ್ರತಿ ತಿಂಗಳು ಭೇಟಿ ಮಾಡಿ ಜನಗಳ ಸಮಸ್ಯೆಗಳನ್ನು ಈಡೇರಿಸುವ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡಬೇಕಂತ ಅವ್ರು ಪಕ್ಷದ ಪರವಾಗಿ ಆದೇಶವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಪರಿಪಾಲಿಸ್ಕೊಂಡು ಬರ್ತಾರೆ ಅಂತ ವಿಶ್ವಾಸ ನಂಬಿಕೆ ಇದೆ. ತುಮಕೂರಿನಲ್ಲಿ 3 ದಿನಗಳ ಕಾಲ ನಡೆಯುವ ಫಲಪುಷ್ಪ ಪ್ರದರ್ಶನ ಜಿಲ್ಲಾ ಸಚಿವ ಜೆಸಿ ಮಾಧುಸ್ವಾಮಿ ರವರು ಚಾಲನೆ ನೀಡಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಫಲಪುಷ್ಪ ಪ್ರದರ್ಶನ ಆರಂಭವಾಯಿತು. ತುಮಕೂರಿನ ಜಿಲ್ಲಾ ತೋಟಗಾರಿಕಾ ಕಚೇರಿ ಆವರಣದಲ್ಲಿ ಶುಕ್ರವಾರದಿಂದ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರು ಚಾಲನೆ ನೀಡಿದರು. ಶುಕ್ರವಾರ ರಾತ್ರಿಯಿಂದ ಆರಂಭವಾದ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಿಸಲು 100 ಮಂದಿ ಆಗಮಿಸಿ ವಿವಿಧ ಅಲಂಕಾರಿಕ ಪುಷ್ಪಗಳ ಜೋಡಣೆಯಿಂದ ಡಿಸ್ನಿ ಮಾದರಿಯಲ್ಲಿ ವಿನ್ಯಾಸ ನಡೆಸಿದ್ದನ್ನ ವೀಕ್ಷಿಸಿ ಸಂತಸಗೊಂಡರು. ಹೆಬ್ಬೂರಿನ ಶ್ರೀನಿವಾಸ ಮೂರ್ತಿ ರವರ ಪುತ್ರ ಚೇತನ್ ಮೂರ್ತಿ ರವರು ಕೋಟಗಿರಿಯ ಗ್ರಾಮೀಣ ಮಾರುಕಟ್ಟೆಯ ಮಾದರಿಯನ್ನ ಸಿದ್ಧಗೊಳಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಚೇತನ್ ಮೂರ್ತಿ ಅಂತ. ಇವತ್ತು ನಾವಿಲ್ಲಿ ಏನು ಮಾರ್ಕೆಟ್ ಮಾಡೆಲ್ನ ಕ್ರಿಯೇಟ್ ಮಾಡಿದ್ದೀವಿ, ಇದು ರೂರಲ್ ಮಾರ್ಕೆಟ್ ಕೊರಟಗೆರೆ ಅನ್ನೋ ಕಾನ್ಸೆಪ್ಟ್. ಒಂದು ಮಾರ್ಕೆಟ್ನಲ್ಲಿ ಏನೇನು ಇರಬೇಕು, ಆಧುನಿಕ ತಂತ್ರಜ್ಞಾನ ಎಲ್ಲ ಬಳಸಿ ಒಂದು ಮಾರ್ಕೆಟ್ನಲ್ಲಿ ಬರೋ ವೇಸ್ಟ್ನ ಮತ್ತೆ ಅದನ್ನು ವೇಸ್ಟ್ನ ಬಳಸ್ಕೊಂಡು ಬಯೋಗ್ಯಾಸ್ ಪ್ಲಾಂಟ್ನ ಬಿಲ್ಡ್ ಮಾಡೋದ್ರಿಂದ ಒಂದು ಮಾರ್ಕೆಟ್ನಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರು, ಮಾರ್ಕೆಟ್ನಲ್ಲಿ ಎಕ್ಸ್ಪೋ, ಮಾರ್ಕೆಟ್ನಲ್ಲಿ ಆಕ್ಷನ್ ಸೆಂಟರು, ಮತ್ತು ಡಿಫ್ರೆಂಟ್ ಮಾರ್ಕೆಟ್ನ ಸಪ್ರೇಟ್ ಮಾಡಿ ಸೊ ಅದನ್ನೆಲ್ಲ ಕಸ್ಟಮರ್ಸ್ಗೆ ಈಸಿ ಆಗಲಿ ಫೈಂಡ್ ಮಾಡಲಿಕ್ಕೆ, ತರಕಾರಿ ಮತ್ತು
ಹಣ್ಣು ಎಲ್ಲ ಮಿಕ್ಸ್ ಮಾಡ್ತಾ ಇಲ್ಲ, ನಾವೆಲ್ಲನೂ ಸಬ್ ಸಪ್ರೇಟ್ ಆಗಿ ಇರ್ತಾ ಇದ್ದೀವಿ. ಅಲ್ಲೇ ಒಂದು ಆರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರಲ್ ಪ್ರೊಡ್ಯೂಸರ್ ಕಂಪ್ನಿ ಕೂಡ ಇಟ್ಟಿದ್ದೀವಿ. ಸೊ ಕಸ್ಟಮರ್ಸ್ಗೆ ಎಲ್ಲೂ ಡಿಲೇ ಆಗಬಾರ್ದು, ಅವ್ರ ಮಾರ್ಕೆಟ್ಗೆ ಏನು ಪ್ರೈಸ್ ಇದೆ ಅಂತ ತಿಳ್ಕೋಬೇಕು, ಅದನ್ನೆಲ್ಲ ಡಿಸ್ಪ್ಲೇ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಮಾದರಿ ಮಾರ್ಕೆಟ್ ಇಲ್ಲಿರಬೇಕು. ತೋಟಗಾರಿಕಾ ಇಲಾಖೆಯವರು ಅತ್ಯುತ್ತಮವಾಗಿ ಫಲಪುಷ್ಪ ಪ್ರದರ್ಶನ ಮಾಡಿದ್ದು ಇದು ರೈತರಿಗೆ ಬಹಳ ಉಪಯುಕ್ತವಾಗಿದೆ ಎಂದು ಚಿಕ್ಕಣ್ಣಸ್ವಾಮಿಯ ಪಾಪನವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದು ತೋಟಗಾರಿಕೆಯಲ್ಲಿ ಒಂದಕ್ಕೂ ಸಂಬಂಧಪಟ್ಟಂಗೆ ಎಲ್ಲ ರೈತ ಬಂಧುಗಳಿಗೆ ಸಂಬಂಧಪಟ್ಟಂಗೆ ಒಳ್ಳೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ, ಬಟ್ ಇಲ್ಲಿ ನೋಡತಕ್ಕಂಥ ಎಲ್ಲ ವಸ್ತುಗಳು ಸಹ ಭಾಳ ಒಂದು ಉತ್ತಮವಾಗಿ ಎಲ್ಲರೂ ಸಹ ಒಂದು ಪ್ರದರ್ಶನ ಮಾಡೋದು ತುಂಬ ನಮಗೆ ಒಂದು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ಇವೆಲ್ಲ ಎಲ್ಲ ಒಂದು ಕಡೆ ಇವತ್ತಿನ ರೈತರು ಎಲ್ಲ ಒಂದು ಎಲ್ಲ ಕೈ ಬಿಡ್ತಿದ್ದಾರೆ, ಬಟ್ ಇವೆಲ್ಲ ಒಂದು ಕಾರ್ಯಕ್ರಮಗಳು ನಡ್ಕೊಂಬಂದರೆ ಎಲ್ಲ ಒಂದು ಮುಂದುವರಿಯುತ್ತೆ, ಎಲ್ಲರೂ ಸ್ವಲ್ಪ ಅಳವಡಿಸ್ಕೊಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ರೈತರಿಗೆ ಕಾರ್ಯಭಾರ ಮಾಡೋದು ಎಲ್ಲ ಒಳ್ಳೇದೇ ಅಲ್ವಾ? ಇವೊಬ್ಬ ರೈತನ ಈಗ ಎಲ್ಲ ಒಂದು ಕಡೆ ಅವನಿಗೆ ಅನುಕೂಲ ಇದ್ದರೂ ಇನ್ನೊಂದು ರೀತಿಯೇ ಇರ್ತಾನೆ. ಇದೆಲ್ಲ ಒಂದು ಎಚ್ಚರಿಕೆ ಮಾಡೋದ್ರಿಂದ ಅವರು ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ, ಮಾಡೋದ್ರಿಂದ ಅವನು ಮುಂದೆ ಏನೋ ಒಂದು ಮಾಡಬೇಕು ಅಂತ ಒಂದು ಆಸಕ್ತಿ ಬರುತ್ತೆ ಇವೆಲ್ಲರೂ ಅಂತ. ಅದನ್ನು ಮಾಡೋದು ಭಾಳ ಒಳ್ಳೆಯದು ಕಾರ್ಯಕ್ರಮ. ಹೋಗಿನಿಂದ ಅಲಂಕರಿಸಲಾಗಿದ್ದ ತಾಜ್ ಮಹಲ್ ವೈಲ್ಡ್ ಲೈಫ್ ಪ್ರಾಣಿಗಳ ಮಾದರಿಗಳನ್ನ ಪುಷ್ಪಾಲಂಕಾರದಲ್ಲಿ ಮಾಡಲಾಗಿತ್ತು. ಇದಲ್ಲದೆ ವಿವೇಕಾನಂದರ ಮರಣಶಾಲೆಯ ಕಲಾಕೃತಿ ಈ ವಿಶೇಷ ಅಲಂಕಾರಿಕ ಹೂಗಳಿಂದ ಮಾಡಲಾಗಿದ್ದು ಜನಾಕರ್ಷಣೆಗೆ ಕಾರಣವಾಯಿತು. ಕೃಷಿ, ರೇಷ್ಮೆ, ಪಶುಸಂಗೋಪನೆ, ಮೀನುಗಾರಿಕೆ, ಖಾದಿ, ಗ್ರಾಮೋದ್ಯೋಗ ಸೇರಿದಂತೆ ವಿವಿಧ ಇಲಾಖೆಗಳ 40 ಮಳಿಗೆಗಳು, ಖಾಸಗಿಯು ಸೇರಿ 120 ಮಳಿಗೆಗಳು ಪ್ರದರ್ಶನದಲ್ಲಿತ್ತು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ನವ್ಯಾಬಾಬು, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಎಸ್ಪಿ ಕೋನ ವಂಶಕೃಷ್ಣ, ಜಿಲ್ಲಾ ಪಂಚಾಯತ್ ಸಿಒ ಶುಭಾ ಕಲ್ಯಾಣ್, ಮಹಾನಗರ ಪಾಲಿಕೆ ಮೇಯರ್ ಫರೀದಾ ಬೇಗಂ, ತೋಟಗಾರಿಕಾ ಸಂಘದ ಅಧ್ಯಕ್ಷರು, ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿಯ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿಯ ಸುಪ್ರಸಿದ್ಧ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನೆರವೇರಿತು. ರಥೋತ್ಸವದ ಪ್ರಯುಕ್ತ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಮಹಾಪೂರ್ವೆ ಹರಿದು ಬಂದಿತ್ತು. ಆಂಜನೇಯ ಸ್ವಾಮಿಯ ವಿಶೇಷ ಪೂಜೆ ನೆರವೇರಿಸಿ ಅನಂತರ ರಥೋತ್ಸವದಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪಿಸಲಾಯಿತು. ಗರದ 3 ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತರು ಬಾಳೆಹಣ್ಣು ದವನದೊಂದಿಗೆ ರಥದ ಮೇಲೆ ಎಸೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಮಾಜಿ ಸಚಿವ ಚೆನ್ನಿಕಪ್ಪ ರವರ ಹುಟ್ಟುಹಬ್ಬದ ಪ್ರಯುಕ್ತ ಜಾತ್ರೆಯಲ್ಲಿ ಭಕ್ತರಿಗೆ ಸಿಹಿ ಹಂಚಲಾಯಿತು. ಸುಡುವ ಬಿಸಿಲನ್ನ ಲೆಕ್ಕಿಸದೆ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆ ಹಾಗೂ ಬೆಂಗಳೂರಿನಿಂದ ಭಕ್ತಾದಿಗಳು ಆಗಮಿಸಿದ್ದು ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಮಧುಗಿರಿಯ ಐತಿಹಾಸಿಕ ಪ್ರಸಿದ್ಧ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಮಧುಗಿರಿ ಐತಿಹಾಸಿಕ ಪ್ರಸಿದ್ಧ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಮಾಘ ಮಾಸದ ಸಪ್ತಮಿಯಂದು ರಥಸಪ್ತಮಿಯಂದು ರಥೋತ್ಸವ ನಡೆಯಿತು. ಈ ರಥೋತ್ಸವದಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ನಂದಿನಿ ರವರು ದೇವರ ರಥವನ್ನು ಚಾಲನೆ ನೀಡಿದರು. ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವ ಮಾಘ ಮಾಸದ ಸಪ್ತಮಿಯಂದು ರಥಸಪ್ತಮಿಯಂದು ರಥೋತ್ಸವ ನಡೆಯುತ್ತದೆ. ಪಾಂಚರಾತ್ರ ಆಗಮ ವಿಧಿವಿಧಾನದಿಂದ ಪೂಜಾದಿ ಕೈಂಕರ್ಯಗಳು ನಡೆದು ಅಭಿಜಿನ್ ಮುಹೂರ್ತದಲ್ಲಿ ಬೆಳಗ್ಗೆ 6 ಸೂರ್ಯಮಂಡಲ ವಾಹನ ಉತ್ಸವ ಆಗಿ ತದನಂತರ ಅಭಿಜಿನ್ ಮುಹೂರ್ತದಲ್ಲಿ ಬ್ರಹ್ಮರಥೋತ್ಸವ ನಡೆದಿದೆ. ಈ ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಂದೀಶ್ ಎಂಎಲ್, ಧಾರ್ಮಿಕ ಮುಖಂಡ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಮಾಜಿ ಪುರಸಭೆ ಅಧ್ಯಕ್ಷರು ಡಿಜಿ ಶಂಕರ್ ನಾರಾಯಣ್ ಶೆಟ್ಟಿ, ಮಾಜಿ ಪುರಸಭಾ ಸದಸ್ಯರು ಆರ್ಎಲ್ಎಸ್ ರಮೇಶ್, ಅರ್ಚಕರು ಶ್ರೀನಿವಾಸ್ ಭಟ್ಟರು, ನಾಗರಾಜ್ ಶಾಸ್ತ್ರಿಗಳು, ಯತೀಶ್ ಹಾಗೂ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ತುಮಕೂರಿನ ಅಮನಿಕೆರೆ ಮುಂಭಾಗ ವೈದ್ಯರುಗಳು ಸೇರಿದಂತೆ 52 ಮಂದಿ ರಥಸಪ್ತಮಿ ಪ್ರಯುಕ್ತ ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರ ನೆರವೇರಿಸಿದರು.
ರಥಸಪ್ತಮಿ ಅಂಗವಾಗಿ ತುಮಕೂರಿನ ಅಮಾನಿಕೆರೆ ಮೊಭಾಗ ವೈದ್ಯರುಗಳು ಸೇರಿದಂತೆ 52 ಮಂದಿ ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರಗಳನ್ನು ಮಾಡುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ತುಮಕೂರಿನ ಶ್ರೀರಾಮನಗರದ ಗೆಳೆಯರ ಬಳಗ ಧರ್ಮಸರಿ ಯೋಗ ಶಿಕ್ಷಣ ಸಂಸ್ಥೆ ಗಾಂಧಿನಗರ ಏಮ್ಸ್ಗಳ ಸಂಯುಕ್ತಾಶ್ರಯದಲ್ಲಿ ರಥಸಪ್ತಮಿ ಅಂಗವಾಗಿ 108 ಸೂರ್ಯ ನಮಸ್ಕಾರವನ್ನ ಬೆಳಗ್ಗೆ 5:25 7 ಗಂಟೆಯವರೆಗೆ 52 ಜನರ ಪೈಕಿ 32 ವೈದ್ಯರು ನಡೆಸಿಕೊಟ್ಟರು. ವೈದ್ಯರುಗಳಾದ ಕೆಎಸ್ ರಾಜಶೇಖರ್, ಡಾಕ್ಟರ್ ಮುರಳೀಧರ್, ಡಾಕ್ಟರ್ ಹಿರೇಮಠ್ ಸೇರಿದಂತೆ 32 ವೈದ್ಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. 21 ಮಹಿಳೆಯರು ಸೂರ್ಯ ನಮಸ್ಕಾರದಲ್ಲಿ ಭಾಗವಹಿಸಿದ್ದರು. ಯೋಗ ಶಿಕ್ಷಕಿ ರಶ್ಮಿಕಾ ಅಕ್ಕನವರು ಸಾಮೂಹಿಕ ಸೂರ್ಯ ನಮಸ್ಕಾರವನ್ನ ನಡೆಸಿಕೊಟ್ಟರು. ಹಿರೇಮಠ ಅಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಮಾತನಾಡಿ, ರಥಸಪ್ತಮಿ ದಿನ ಸೂರ್ಯ ನಮಸ್ಕಾರ ಮಾಡಿದರೆ ದೇಹಕ್ಕೆ ಉತ್ತಮ ಶಕ್ತಿ ಬರುತ್ತದೆ ಎಂದರು. ರಥಸಪ್ತಮಿ ದಿನದಂದು ಸೂರ್ಯನ ದಿನವೆಂದು ಸ್ವಾಮೀಜಿಯವರು ಬಣ್ಣಿಸಿದರು. ನಮ್ಮೆಲ್ಲರ ಬದುಕಿಗೆ ಸೂರ್ಯ ಸಂಪನ್ಮೂಲ. ಸೂರ್ಯನ ಹೊರತುಪಡಿಸಿ ಜೀವವನ್ನು ಕಲ್ಪಿಸಿಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಇಡೀ ಪ್ರಪಂಚದಲ್ಲಿ ಜೀವಕ್ಕೆ ಮತ್ತು ಜೀವನಕ್ಕೆ ಜೀವನಾಧಾರವಾಗಿ ಜೀವಾಧಾರವಾಗಿರೋದು ಸೂರ್ಯ. ಆದ್ದರಿಂದಲೇ ಭಾರತೀಯ ಸಂಸ್ಕೃತಿನಲ್ಲಿ ಸೂರ್ಯದೇವನಿಗೆ ಬಹಳ ಮುಖ್ಯವಾದಂತಹ ಸ್ಥಾನಮಾನವನ್ನು ಕೊಡಲಾಗಿದೆ. ಪ್ರತಿಯೊಬ್ಬರೂ ಕೂಡ ನಾವು ಸೂರ್ಯನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಭಾರತೀಯ ಜೀವನ ಶೈಲಿನಲ್ಲಿ ಸಂಧ್ಯಾವಂದನೆ ಮತ್ತು ಸೂರ್ಯ ನಮಸ್ಕಾರವನ್ನು ಅಳವಡಿಸಲಾಗಿದೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಮಾತನಾಡಿ, ಯೋಗಕ್ಕೆ ವಿಶ್ವಮಟ್ಟದಲ್ಲಿ ಮಾನ್ಯತೆ ದೊರೆತಿದೆ ಎಂದರು. ವೈದ್ಯರುಗಳೇ ಸೂರ್ಯ ನಮಸ್ಕಾರದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಾರ್ವಜನಿಕರಿಗೆ ಮಾದರಿಯಾಗಿದ್ದಾರೆ ಎಂದರು. ವೈದ್ಯರು, ಯಾಕೆಂದ್ರೆ ಇವತ್ತು ನಮಗೆ ಜಾಗ ನೀಡೋದಕ್ಕೆ ಕಷ್ಟ ಇದೆ ಅಂತಂದರೆ ಅವ್ರ ಮನೆ ಮೇಲೆ ಒಂದು ಜಾಗವನ್ನು ಯೋಗ ಕುಣಿಸಲಿಕ್ಕೆ ಒಂದು ಉಚಿತವಾಗಿ ಮಾಡತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳ್ತಾ ಅದು ಬಸವರಾಜನವ್ರು ಹೇಳಿದ್ರು. ಇದೇನು ಯೋಗ ಅದು ಫ್ರೀಯಾಗಿ ಸಿಗುವಂಥದ್ದು, ಈಗ ಇದನ್ನು ಬಿಸ್ನೆಸ್ದಾಗ ಮಾಡಬಾರ್ದು, ಉಚಿತವಾಗಿ ನಮಗೆ ಯೋಗವನ್ನು ಕಲಿಸುವಂಥ ಒಂದು ಇದೆ ಅಂತಕ್ಕಂಥದ್ದಾಗಿ. ಈಗ ನಮ್ಮ ಯಮ್ಮನಪುರದಲ್ಲಿರ್ತಕ್ಕಂಥ ಯೋಗ ಮಂದಿರಕ್ಕೆ ಕೇಂದ್ರ ಸರ್ಕಾರದ ಒಂದು ಪ್ರಶಸ್ತಿ ಸಿಕ್ಕಿರೋದು ನಮ್ಮ ಜಿಲ್ಲೆಗೆ ಒಂದು ಅದು ಹೆಮ್ಮೆ. ಯಾಕೆಂದರೆ ಒಂದು ಯೋಗದ ಒಂದು ಸಂಸ್ಥೆಗೆ ಸರ್ಕಾರ ಗುರುತಿಸಿ ಪ್ರಶಸ್ತಿ ಕೊಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಮ್ಮ ಒಂದು ಇಲ್ಲಿ ನಡೆತಕ್ಕಂಥ ಯೋಗ, ಜಿಲ್ಲೆಯಲ್ಲಿ ನಡೆತಕ್ಕಂಥ ಯೋಗ ಒಂದು ದೇಶ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರಾಗ್ತದೆ ಅಂದರೆ ಅದು ನಮ್ಮ ತುಮಕೂರಿನ ಹೆಮ್ಮೆ. ನಮ್ಮ ತುಮಕೂರು ಒಂದು ರೀತಿಯಲ್ಲಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಜೊತೆಗೆ ಕ್ರೀಡೆಯಲ್ಲೂ ಕೂಡ ಇಡೀ ಒಂದು ಒಳ್ಳೆಯ ಹೆಸರನ್ನು ಪಡೆದಿದೆ. ಕಬಡ್ಡಿಯಲ್ಲಿ, ಖೋಖೋದಲ್ಲಿ ಹಲವಾರು ಒಂದು ಪ್ರಶಸ್ತಿಯನ್ನು ಪಡೆದು ನಮ್ಮ ಜಿಲ್ಲೆ ಇವಾಗ ಅನೇಕ ಕ್ರೀಡಾಪಟುಗಳು ನಮ್ಮ ಜಿಲ್ಲೆಯರು ಇದ್ದಾರೆ. ಕಲೆ ಸಾಹಿತ್ಯದಲ್ಲೂ ಕೂಡ ನಮ್ಮ ಜಿಲ್ಲೆ ಇದೆ ಅಂದರೆ ನಮಗೆಲ್ಲ ಹೆಮ್ಮೆ ಅಂತ ಅನಿಸುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಬೆಳಗ್ಗೆನೇ ಬಂದು ಈ ಒಂದು ಅಮಾನಿಕೆರೆಯ ಗೆಳೆಯರ ಬಳಗದ ಒಂದು ಆಶಯದಲ್ಲಿ ಈ ಜಾಗದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಈ ದಿವಸ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಅಭಿನಂದನೆ. ಶ್ರೀರಾಮನಗರ ಗೆಳೆಯರ ಬಳಗದ ಅಧ್ಯಕ್ಷ ಎಚ್ಎಂಟಿಯ ರವೀಂದ್ರ ಕುಮಾರ್, ಎಸ್ವಿ ವೆಂಕಟೇಶ್ ಚಿದಾನಂದ್, ಬಸವರಾಜು ಕರಿಯಣ, ದಯಾನಂದ್ ಮೋಹನ್, ಬೊಮ್ಮರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಹಿರೇಮಠದ ಶ್ರೀಗಳು ಸೇರಿದಂತೆ ಅನೇಕ ಗಣ್ಯರನ್ನು ಸನ್ಮಾನಿಸಲಾಯಿತು. ಶ್ರೀರಾಮನಗರ ಗೆಳೆಯರ ಬಳಗ ಹಾಗೂ ಧನ್ವಂತರಿ ಯೋಗ ಸಂಸ್ಥೆ ಹಾಗೂ ಶಿಬಿರಾರ್ಥಿಗಳೇ, ನನಗಿವತ್ತು ನಾನು ಜೋರಾಗಿ ನಕ್ಬಿಟ್ಟೆ. ಅವತ್ತು ಕಪಾಳ ಕೊಡೋದು ಆಚೆ ಕಳಿಸಿದ್ರು, ಜಸ್ಟ್ ನೆನೆಸ್ಕೊಳ್ಳಿ. ಅಷ್ಟು ಶಿಸ್ತು ಇತ್ತು ಅವ್ರ ಹತ್ರ, ಪಿ ಗುರುಸಿದ್ದನ ಹತ್ರ. ಅವತ್ತಿಂದ ರೂಢಿ ಮಾಡ್ಕೊಂಡಿದ್ವಿ. ಅವನು ರವೀಂದ್ರ ಅವರು ಮೊನ್ನೆ ಒಂದು ತಿಂಗಳಿಂದ ನನಗೆ ನೆನಪಿಸಿದ್ರು. ನಿರಂತರವಾಗಿ ಯೋಗ ಮಾಡೋಕ್ಕೆ ಆಗ್ತಾ ಇಲ್ಲ, ಆದರೆ ನಾವು ನಿರಂತರ ವ್ಯಾಯಾಮ ಮಾಡೋದು ಅವ್ರನ್ನ ತೊಡಸ್ಕೊಂಡಿದ್ದೀವಿ. ಇದರಿಂದ ತುಮಕೂರಿನಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆ ವತಿಯಿಂದ 20 ಹೆಚ್ಚು ಸರ್ಕಾರಿ ಶಾಲೆಗಳ 750 ಮಕ್ಕಳಿಗೆ ಚಿಗುರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಅನನ್ಯ ಕಾಲೇಜ್ ಆವರಣದಲ್ಲಿ ಚಿಗುರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯೂತ್ ಫಾರ್ ಸೇವಾ ಸಂಸ್ಥೆ ವತಿಯಿಂದ ತುಮಕೂರಿನ 20 ಹೆಚ್ಚು ಸರ್ಕಾರಿ ಶಾಲೆಗಳ 750 ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನೃತ್ಯ, ಗಾಯನ, ಕಬಡ್ಡಿ ಸೇರಿದಂತೆ 15 ಹೆಚ್ಚು ಚಟುವಟಿಕೆಗಳು ನಡೆಯಿತು. ನಾವೆಲ್ಲ ಮುದುಕರು, ಸೊ ನೀವೆಲ್ಲ ಚಿಗುರಾದ್ರಿಂದ ನಿಮಗೆ ಬಹಳ ಶಕ್ತಿ ಇದೆ. ಆ ಶಕ್ತಿನ ನಾನಾ ತರದಲ್ಲಿ ತೋರಿಸ್ಕೊಡ್ತೀರಾವತ್ತು ಅಲ್ವಾ? ಎಲ್ಲರಿಗೂ ಪ್ರೈಸ್ ಬರುತ್ತೆ, ಗ್ಯಾರಂಟಿ ನನಗೆ ಗೊತ್ತು. ಎಷ್ಟೊಂದು ನಗ್ತಾ ಇದ್ದೀರಾ ನೋಡಿ, ಎಲ್ಲರಿಗೂ ಒಳ್ಳೆ ಚೆನ್ನಾಗಿ ಮಾಡಿ. ಓಕೆ, ಇದೆಲ್ಲ ಮಾಡಕ್ಕೆ ಒಳ್ಳೆ ಪ್ರತಿಭೆ ಬೇಕು, ಅದ್ರ ಜೊತೆಗೆ
ನಮ್ಮ ನಿಗಾ ನಮ್ಮ ಶ್ರಮ ಎಲ್ಲ ಬೇಕಲ್ವಾ? ಎಲ್ಲರೂ ತುಂಬಾ ಚೆನ್ನಾಗಿ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದಿದ್ದೀರಲ್ವಾ? ಇದಕ್ಕೆಲ್ಲ ತುಂಬಾ ಕಾನ್ಸಂಟ್ರೇಷನ್ ಮಾಡ್ಬೇಕಲ್ವಾ, ನಿಗಾ ಇಡಬೇಕು. ಅದಕ್ಕೊಂದು ಪುಟ್ಟ ಕತೆ ಹೇಳ್ತೀನಿ ನೋಡಿ. ನನಗೆ ಸ್ವಾಮಿ ವಿವೇಕಾನಂದ ಅಂದ್ರೆ ಬಹಳ ಇಷ್ಟ. ಕೇಳಿದ್ರ ಸ್ವಾಮಿ ವಿವೇಕಾನಂದರ ಹೆಸರು? ಅವರು ಒಂದ್ಸಲ ಒಂದು ಶಾಲೆಯಲ್ಲಿ ಹೋದಾಗ ಮೂರ್ನಾಲ್ಕು ಮಕ್ಕಳು ಇದು ಒಂದು ತೊಟ್ಟಿಯೊಳಗೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆಯ ಪರಮಜ್ಯೋತಿ, ಎಸ್ಐಟಿಎಸ್ ಸಿವಿಲ್ ವಿಭಾಗದ ಮುಖ್ಯಸ್ಥರಾದ ದಿನೇಶ್, ಸಂಯೋಜಕ ಸುಪ್ರೀತ್ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರತಿ ವರ್ಷ ಯೂತ್ ಫಾರ್ ಸೇವಾ ಸಂಸ್ಥೆಯಿಂದ ಒಂದು 20 ಸರ್ಕಾರಿ ಶಾಲೆ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಈ ಸಮಯ ಕೂಡ ಯೂತ್ ಫಾರ್ ಸೇವಾ ಕಡೆಯಿಂದ ಒಟ್ಟು ಒಂದು 20 ಶಾಲೆಗಳ 750 ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಇದರಲ್ಲಿ ಡ್ಯಾನ್ಸ್ ಇರ್ಬೋದು, ಗಾಯನ ಇರ್ಬೋದು, ಚೆಸ್ ಇರ್ಬೋದು, ಈ ಥರ 18 ಆಕ್ಟಿವಿಟೀಸ್ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ SIT ವಾಲಂಟಿಯರ್ಸ್ ಬಂದಿದ್ದಾರೆ, ಅನನ್ಯ ಕಾಲೇಜ್ ವಾಲಂಟಿಯರ್ಸ್ ಬಂದಿದ್ದಾರೆ, ಬಸವೇಶ್ವರ ಕಾಲೇಜ್ ವಾಲಂಟಿಯರ್ಸ್ ಬಂದಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿ ಒಂದು ಅವರಿಗೆ ಒಂದು ಪ್ರತಿಭೆಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತೊಮ್ಮೆ ವಾರ್ತೆಗೆ ಸ್ವಾಗತ. ಮಾಲೂರು ತಾಲೂಕಿನ ಸುಣ್ಣಪ್ಪನಹಟ್ಟಿಯಲ್ಲಿ ದನಗಳ ಜಾತ್ರೆ ಹಾಗೂ ಶಿವರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಮಾಲೂರು ತಾಲೂಕಿನ ಕುಡಿಯನೂರು ಪಂಚಾಯಿತಿಯ ಸೊಣ್ಣಪ್ಪನಹಟ್ಟಿ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ದೇವಾಲಯದ ಹತ್ತಿರ ಶ್ರೀ ಬಯಲು ಬಸವೇಶ್ವರ ಸ್ವಾಮಿ, ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದನಗಳ ಜಾತ್ರೆ ಹಾಗೂ ಶಿವರಥೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹುಡಿ ವಿಜಯ್ ಕುಮಾರ್ ಅವರು ಭಾಗವಹಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ದನಗಳ ಜಾತ್ರೆಯಲ್ಲಿ ಭಾಗವಹಿಸಿದ್ದ ದನಗಳಿಗೆ ಮೇವು ವಿತರಿಸುವ ಮೂಲಕ ಜಾತ್ರೆಗೆ ಸಹಕಾರ ನೀಡಿದರು. ನಂತರ ನಡೆದ ಶಿವರಥೋತ್ಸವ ಕಾರ್ಯಕ್ರಮದಲ್ಲಿ ತೇರನ್ನು ಎಳೆಯುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತೇರನ್ನು ಎಳೆದು ದೇವರ ಕೃಪೆಗೆ ಪಾತ್ರರಾದರು. ಬಯಲು ಬಸವೇಶ್ವರ ಸ್ವಾಮಿ, ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಸುವ ಉತ್ಸವ ಮಾಹಿತಿ ನೀಡಿದರು. ಮತ್ತು ರಥೋತ್ಸವ ಚಂದ್ರಮೌಳೇಶ್ವರ ಮತ್ತು ಬಸವೇಶ್ವರ ಸ್ವಾಮಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ನಡೀತಾ ಬಂದಿದೆ. ಬಹಳ ಹಿಂದಿನಿಂದ ಕೂಡ ಇಲ್ಲಿ ಈ ದೇವಸ್ಥಾನದಲ್ಲಿ ಬಹಳ ಭಕ್ತಿ ಇದೆ. ಇಲ್ಲಿ ಬಂದು ಏನು ವರ ಕೇಳಿಕೊಂಡ್ರು ಕೂಡ ಈ ದೇವಾಲಯದಲ್ಲಿ ಅದು ಈಡೇರಿದೆ ಅಂತಕ್ಕಂಥ ಪ್ರತೀತಿ ಇದೆ ಕೂಡ ನಮ್ಮ ಅನುಭವ ಕೂಡ. ನಾವು ಏನೇ ಇಲ್ಲಿ ಈ ದೇವಸ್ಥಾನದಲ್ಲಿ ನಾವು ಬೇಡಿಕೊಂಡ್ರೆ ಅದು ಭಾಳ ನಮಗೆ ಕಾರ್ಯಸಿದ್ಧಿಯಾಗಿದೆ. ಅದಕ್ಕಾಗಿ ನಾವು ಭಾಳ ಶ್ರದ್ಧೆಯಿಂದ ದೇವಾಲಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದೇವೆ. ಯಾವುದೇ ಪೂಜೆ ಕಾರ್ಯಗಳಾಗಲಿ ಭಾಳ ಶ್ರದ್ಧೆಯಿಂದ ಸುತ್ತಮುತ್ತಲ ಗ್ರಾಮಗಳು ಸಣ್ಣಪ್ಪನಟ್ಟಿ ನಿರ್ದೇಶಕರಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದೀವಿ. ನಮ್ಮ ಹಿರಿಯರು ಇದೇ ರಾತ್ರಿ ಮಾಡ್ಕೊಂಬಂದಿದ್ರು. ಅವ್ರ ತರ್ವಾತ ನಾವು ನಮ್ಮ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ದೇವಸ್ಥಾನದ ಒಂದು ಜಾತ್ರೆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಬರ್ತಾ ಇದ್ದೀವಿ. ಇದು ಒಂದು ವಾರದ ಕಾರ್ಯಕ್ರಮ. ಇಲ್ಲಿ ಮೊದಲು ಧ್ವಜಾರೋಹಣದಿಂದ ಹಿಡಿದು ಏಳನೇ ದಿವಸ ಧ್ವಜ ಅವರೋಹಣದವರೆಗೂ ನಾವು ಎಲ್ಲ ಕಾರ್ಯಗಳನ್ನು ಬಿಟ್ಟು ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ. ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಪ್ರತಿನಿತ್ಯ ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ಪುರೋಹಿತರು ಮತ್ತು ಅರ್ಚಕರು ಸಹ ಒಳ್ಳೆಯ ಕೆಲಸವನ್ನು ಮಾಡಿ ಈ ದೇವರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ, 2 ಕೋಟಿ ರೂಪಾಯಿ ದೇವಾಲಯವನ್ನು ಅದು ಈ ದೇವರು ಬೇಗ ದೇವಸ್ಥಾನದ ಪೂರೈಸಿ ಅಂತ ಹೇಳ್ತಾ ಈ ನಮ್ಮ ಸುತ್ತಮುತ್ತಲಿನ ಗುಬ್ಬಿ ತಾಲೂಕಿನ ತಗ್ಗಿಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದ ಮೂಲ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ಊರಿಗೊಂದು ಮದ್ಯದಂಗಡಿ ತಲೆ ಎತ್ತುವ ದುಸ್ಥಿತಿಯಲ್ಲಿ ಪ್ರತಿ ಗ್ರಾಮದಲ್ಲಿ ದೇವಾಲಯ ನಿರ್ಮಾಣ ಮಾಡುವುದರ ಜೊತೆಗೆ ಮನೆಗೊಂದು ಶೌಚಾಲಯ ನಿರ್ಮಾಣ ಮಾಡಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿ ಪ್ರಜ್ಞಾವಂತರಾಗಿ ಬದುಕು ಕಟ್ಟಿಕೊಳ್ಳಬೇಕೆಂದು ಎಲೆರಾಮ್ಪುರ ಕುಂಚಿಟ್ಟಿಗರ ಮಹಾಸಂಸ್ಥಾನದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ತಗ್ಗಿಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದ ನೂತನ ಮೂಲ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಮ್ಮ ಸ್ವಾರ್ಥಕ್ಕಾಗಿ ಧಾರ್ಮಿಕ ಆಚರಣೆ ನಡೆಸುವ ಇಂದಿನ ಕಾಲದಲ್ಲಿ ದೇಶ, ನಾಡು ಹಾಗೂ ಗ್ರಾಮದ ಒಳಿತಿಗೆ ಪ್ರಾರ್ಥಿಸುವ ಮಟ್ಟಕ್ಕೆ ತಲುಪಲು ಮೊದಲು ಗ್ರಾಮದಲ್ಲಿ ಸುಶಿಕ್ಷಣ ಬರಬೇಕು. ಅನ್ನ, ನೀರು ಮತ್ತು ಶಿಕ್ಷಣಕ್ಕೆ ಜಾತಿ ಬೆರೆಸದಂತೆ ಎಚ್ಚರಿಕೆ ವಹಿಸಿದ್ದಲ್ಲಿ ಒಗ್ಗಟ್ಟು ಮೂಡುತ್ತದೆ, ಸಾಮರಸ್ಯ ಕಾಣಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಮನೆಗೊಂದು ಶೌಚಾಲಯವನ್ನು ಕಟ್ಟುವಂತ ನಾವೆಲ್ಲರೂ ಕೂಡ ಮುಂದಾಗಬೇಕಾಗುತ್ತದೆ. ಶೌಚಾಲಯ ಅತ್ಯವಶ್ಯಕವಿದೆ. ನಮ್ಮ ಶರೀರ ಸ್ವಚ್ಛ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ಯಾವ್ದೇವರನ್ನ ಪ್ರಾರ್ಥನೆ ಮಾಡಬೇಕಾಗ್ತದೆ? ಇವತ್ತು ದೇವಸ್ಥಾನಗಳನ್ನ ಕಟ್ಟಿವೆ. ಇವತ್ತಿನ ಅರ್ಧ ಗಂಟೆ ಹೋದ್ರೆ ದೇವರು ಕಾಯಿಡಿಯೋದ್ರಲ್ಲಿ ಯಾರಿಲ್ಲ. ಬಹುಶಃ ಅನೇಕ ವ್ಯಕ್ತಿಗಳಲ್ಲಿ ಇರ್ತೇವೆ. ನಮಗೆ ಹೇಳಿದ್ರು 18 ವರ್ಷದಿಂದ ನಾವು ದೇವಸ್ಥಾನ ಕಟ್ಟಿದೀವಿ ಅಂತ ಹೇಳಿದ್ರೆ ಎಲ್ಲರೂ ಹೇಳಿದ್ರೆ ವಾರ ಮುಂದೆ ದೇವಸ್ಥಾನ ಸಾಲ ಮಾಡಿದ್ರೆ ಕಟ್ಬಿಡ್ತೇವೆ ನಾವು.
ಮಾರಮ್ಮ ದೇವಸ್ಥಾನನ ಸಾಲ ಮಾಡಿ ತೋಟ ಮರೆಯಲು ದೇವಸ್ಥಾನ ಕಟ್ಬಿಡ್ತೀವಿ, ಆಂಜನೇಯ ರಾಮ ಈಶ್ವರನ ದೇವಸ್ಥಾನ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಂಡೋಗ್ತಾರೆ. ಯಾಕೆ ಆಂಜನೇಯ ನಮಗೇನು ಹಬ್ಬಗಳು ಮಾಡಕ್ ಬಿಡೋದಿಲ್ಲ, ಈಶ್ವರನ ಹಬ್ಬಗಳು ಮಾಡಕ್ ಬಿಡೋದು. ವಿಶೇಷವಾಗಿ ಎಲ್ಲೆಲ್ಲಿ ಕೆಂಪು ತರಕಾರಿ ತಿನ್ನಲಿಕ್ಕೆ ಸಾಧ್ಯ ಎಲ್ಲ ಶ್ರೀಮಂತ ದೇವರುಗಳಾಗ್ತವೆ. ಇವೇನಾಗಿರೋ ದೇವರುಗಳಲ್ಲಿ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ದೇವರುಗಳಾಗಿದೆ. ಯಾವ್ಯಾವ ತರಕಾರಿ ದೇವರುಗಳು ಅಕ್ಕಿ ಪಾಯಸ ವೆಜ್ಜಿ ಪಾಯಸ ಆಗ್ತವೆ ಅವಕ್ಕೆಲ್ಲ ಎಳ್ಕೊಂಡಲ್ಲ. ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಪ್ರತಿ ಗ್ರಾಮದಲ್ಲೂ ಹತ್ತಾರು ದೇವಾಲಯಗಳು ನಿರ್ಮಾಣವಾಗುತ್ತಲೇ ಬಂದಿವೆ. ಇನ್ನು ದೇವಾಲಯ ಕಟ್ಟುವುದು ಕಡಿಮೆ ಮಾಡಿ ಪರ್ಯಾಯವಾಗಿ ಒಳ್ಳೆಯ ಶಾಲೆಗಳನ್ನು ನಿರ್ಮಾಣ ಮಾಡಿಯೇ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವಂತಹ ಕೆಲಸಗಳು ಗ್ರಾಮದಲ್ಲಿ ನಡೆಯಬೇಕಾಗಿದೆ ಎಂದು ತಿಳಿಸಿದರು. ಕಲ್ಲು ದೇವರ ಪೂಜೆಗಳಿಗಿಂತ ನಮ್ಮ ಎತ್ತವರ ಹಾರೈಕೆ ಮಾಡಿದ್ದಲ್ಲಿ ದೇವರನ್ನು ಅಲ್ಲಿ ಕಾಣಬಹುದಾಗಿದೆ. ನಂಬಿಕೆಯಲ್ಲಿ ಬದುಕು ಕಟ್ಟಿಕೊಳ್ಳಲು ನಮ್ಮನ್ನು ದುರ್ಬಳಕೆ ಮಾಡುವ ಜ್ಯೋತಿಷ್ಯಗಳು ಮಾಧ್ಯಮ ಮೂಲಕ ಸಲ್ಲದ ಬೆದರಿಕೆಯೊಡ್ಡಿ ಪೂಜೆ ಪುನಸ್ಕಾರ ನೆಪದಲ್ಲಿ ಸಾವಿರಾರು ರೂಪಾಯಿ ದೋಚುತ್ತಾರೆ. ಈ ನಿಟ್ಟಿನಲ್ಲಿ ದೇವಾಲಯವನ್ನು ನೆಮ್ಮದಿ ಕಾಣುವ ಕೇಂದ್ರವಾಗಿಸಿ ಜಾತ್ಯತೀತ ನಡವಳಿಕೆಯಲ್ಲಿ ಗ್ರಾಮದಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ತಿಳಿಸಿದರು. ಅವರ ಹಾಲು ಕುಡುವುದನ್ನು ನಾವು ಕೇಳಲಿಕ್ಕೆ ಸಹಿಸುದಿಲ್ಲ, ಅವರ ಖುಷಿಯಾಗಿರಲಿಕ್ಕೆ ಸಿದ್ಧಿಲ್ಲ. ಇಲ್ಲಿಂದ ತಿರುಪತಿ ಹೋಗ್ತೀವಿ, ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತೀವಿ, ನೀವು ಬೇಕೆ ಮಾಡಿಬಿಟ್ಟು ತಾಗಾಗ ಆ ಗುಡಿ ಪೂಜೆ ಹಾಕಿ ಬರ್ತೀರಾ, ನೀವು ಗುಡಿ ಬೇಕೆ ತಾಗ ಎಲ್ಲ ಹಾಕ್ತೀರಾ. ನೀವು ಮೂರು ದಿವಸ ಎಷ್ಟು ತಾಂಡಿದ್ರೆ ದುಡ್ಡೆಲ್ಲ ಹಾಕಿ ನಿಮ್ಗೇನಾದ್ರು ತೃಪ್ತಿ ವೆಂಕಟೇಶ್ ಏನಾದ್ರು ಹೇಳ್ಬಿಟ್ರೆ ಎಕ್ಕೇಳಿ ನನ್ ಬಂದು ಅದು ಹೇಳ ದೊಡ್ಡದಾಗ ಭಾಷದ ನಾನು ವೆಂಕಟೇಶ ಪುಸ್ತಕ ಹೋಗಿದ್ದೆ, ನಾನು ಗುರಿ ಮಾಡಿದ್ದೆ, ನಾನು ದುಡ್ಡು ಹಾಕಿದೆ, ನನಗೆ ಒಳ್ಳೆ ಮನೆ ನೀನು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಹೇಳಿ ಕಳಿಸ್ಬಿಡ್ತಾನೆ ಅಂತ ಏನಾದ್ರು ಹೇಳಿ ನೀನ್ ಊರಿಗೆ ಬಂದ್ರೆ ನನ್ ಇನ್ನೊಂದ್ ಸರಿ ಪಟ್ಟಿಟ್ಟು ನಾಲ್ಕು ಬಿಡಿ ಬಿಡ್ತಾ ನಮ್ ತಾಯಿ ಸತ್ತ ಬಿಡಲ್ಲ. ಅದೇ ನಿಮ್ಮ ಮಗುಗೆ ನೀವು ಒಂಬತ್ತಿನ ಹೊತ್ತು ಹೊತ್ತು ಸಾಕಿ ಸಲ್ಲಿಸ್ತಾರೆ. ಕಾರ್ಯಕ್ರಮದಲ್ಲಿ ಅಂಬಲದೇವನಹಳ್ಳಿಯ ಉಜ್ಜಿನೇಶ್ವರಿ ಸ್ವಾಮೀಜಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ರೇವಣ್ಣ, ಗ್ರಾಮ ಪಂಚಾಯತಿ ಸದಸ್ಯೆ ನಳಿನ ನರಸಿಂಹರಾಜು, ಬಿಜೆಪಿ ಮುಖಂಡ ಸಾಗರನಹಳ್ಳಿ ವಿಜಯ್ ಕುಮಾರ್ ಇನ್ನಿತರು ಭಾಗವಹಿಸಿದ್ದರು. ತಿಪಟೂರು ತಾಲೂಕಿನ ರಂಗನಹಳ್ಳಿಯಲ್ಲಿ ಕಾಳಿಕಾ ದೇವಿಯ 16ನೇ ವರ್ಷದ ಜಾತ್ರಾ ಮಹೋತ್ಸವ ಫೆಬ್ರವರಿ 5ರಿಂದ ಆರಂಭವಾಗಲಿದೆ. ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿಯ ರಂಗನಹಳ್ಳಿ ಗ್ರಾಮದ ಶ್ರೀ ಛಾಯಾನಂದನ ಶನೈಶ್ವರ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಿ ಹಾಗೂ ಆದಿ ಪರಾಶಕ್ತಿ ಕಾಳಿಕಾದೇವಿರವರ 16ನೇ ವರ್ಷದ ಜಾತ್ರಾ ಮಹೋತ್ಸವ ಫೆಬ್ರವರಿ 5ರಿಂದ 8ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶನೈಶ್ವರ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಶಂಕರಪ್ಪ ತಿಳಿಸಿದರು. ಶ್ರೀ ಕ್ಷೇತ್ರ ರಂಗನಹಳ್ಳಿ ಶನೈಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಸ್ವಾಮಿರವರ ಪ್ರೇರಣೆಯಂತೆ ಶ್ರೀ ಕ್ಷೇತ್ರದಲ್ಲಿ ಫೆಬ್ರವರಿ 5ರಿಂದ 8ರವರೆಗೆ ಜಾತ್ರೆ ನಡೆಯಲಿದ್ದು, ಜಾತ್ರೆಯ ಅಂಗವಾಗಿ 8ರಂದು ಕ್ಷೇತ್ರನಾಥ ಶ್ರೀ ಶನೈಶ್ವರ ಸ್ವಾಮಿರವರ ಪಿತ್ಯರ್ಥವಾಗಿ ಲೋಕ ಕಲ್ಯಾಣಾರ್ಥವಾಗಿ ಶಿವರುದ್ರ ಯಾಗದ ಯಕ್ಕೋತ್ತರ ಶತ ಕುಂಭಾಭಿಷೇಕ, ಭಾರತದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಭೂತ ಭೈರವಿ ತಂತ್ರ ಮೂಲಕ ಶ್ರೀ ದುರ್ಗಾದೀಪ ನಮಸ್ಕಾರ ಮಾಟ ಮಂತ್ರ ಉದ್ಘಾಟನೆ, ಸಕಲ ರೋಗ ನಿವಾರಣೆಗಾಗಿ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 7/2/2020 ಅಗ್ನಿಕುಂಡೋತ್ಸವ ಕಾರ್ಯಕ್ರಮದ ಅಂಗವಾಗಿ ಬುಧವಾರ ಸುಪ್ರಭಾತ ಸೇವಾ, ಮಂಗಳವಾದ್ಯ, ವೇದ ಪಾರಾಯಣ, ಧ್ವಜಾರೋಹಣ, ಮಧ್ಯರಾತ್ರಿ ಗಂಗಾ ಸ್ನಾನಕ್ಕೆ ಸ್ವಾಮಿರವರ ಆಗಮನವಾಗಿದ್ದು, ಮರುದಿನ ಗುರುವಾರ ಸುಮಂಗಲಿಯರೊಂದಿಗೆ ಏಕೋತ್ತರ ರಕ್ಷಾ ಕುಂಭ ಪೂಜೆ, ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಶ್ರೀ ಶನೈಶ್ವರ ಸ್ವಾಮಿರವರ ಅದ್ಧೂರಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಮರುದಿನ ಧಾರ್ಮಿಕ ಸಮಾರಂಭದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಭವ್ಯ ರಂಗ ಸಂಚಿಕೆಯಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಛಾಯಾನಂದನ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ಆಯೋಜಿಸಿದ್ದು, ಧರ್ಮ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಿಳಿಸಿದರು. ದಿನಾಂಕ 6/2/2020 ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸುಮಂಗಲೆಯವರ ಮುತ್ತೈದೆಯವರ ಆಗಮನದೊಂದಿಗೆ, ಎಲ್ಲ ದೇವರುಗಳ ಆಗಮನದೊಂದಿಗೆ, ಗಂಗಾ ಪೂಜೆಯೊಂದಿಗೆ, ಗಂಗಾ ಸ್ನಾನದ ತರುವಾಯ ವಿವಿಧ ಜಾನಪದ ಕಲಾತಂಡಗಳ ಮೆರವಣಿಗೆಯೊಂದಿಗೆ ಶ್ರೀ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಸ್ವಾಮಿಯವರ ಅದ್ಧೂರಿ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದೇ ದಿನ ಸಂಜೆ ಏನು ಗೋಧೂಳಿ ಲಗ್ನದಲ್ಲಿ ವಿಶೇಷವಾದಂತಹ ಹೋಮ ಕಾರ್ಯಕ್ರಮವನ್ನು ಸಹ ಶ್ರೀ ಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶ್ರೀ ಕ್ಷೇತ್ರದ ಗ್ರಾಮೋತ್ಸವದ ಕಾರ್ಯಕ್ರಮದ ನಂತರ ರಾತ್ರಿ 11:30 ಸ್ವಾಮಿಯವರು ಶ್ರೀ ಕ್ಷೇತ್ರಕ್ಕೆ ಪ್ರಪ್ರವೇಶವನ್ನು ಮಾಡ್ತಾರೆ. ನಂತರ ದಿನಾಂಕ 7/2/2020 ಶುಕ್ರವಾರ
ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಎಸ್ಸಿ ಶಂಕರಪ್ಪ, ಎಆರ್ ಮಹಲಿಂಗಪ್ಪ, ರಂಗಹಳ್ಳಿ ನಂಜಪ್ಪ, ಮಾಸ್ಟರ್ ನಾಗರಾಜು, ಕುಣಿಗಲ್ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.